ರಾಮನನ್ನು ರಾಜ ಮಾಡಿದೆ ಅಂತ ಮತ್ತೆ ಕೇಕೆ ರಾಜನಿಗೆ ಹೇಳಿಬಿಡೋದು ಅಂತ ಒಂದು ಉಪಾಯ ಮಾಡಿ ವಿಶ್ರಾಂತಿ ಅಭಿರುಚಯೇ, ನನಗೆ ವಿಶ್ರಾಂತಿ ಬೇಕು, ನನಗೆ ಈ ಅಧಿಕಾರದ ನಿರ್ವಹಣೆ ಕಷ್ಟ ಆಗ್ತಾ ಇದೆ, ನನ್ನ ತಲೆ ಬೆಳ್ಳಗಾಯಿತು, ನಾನು ಮುದುಕನಾದೆ, ನನಗೆ ವಿಶ್ರಾಂತಿ ಬೇಕು. ತಕ್ಷಣ ಅಲ್ಲಿ ಸೇರಿರತಕ್ಕಂಥವರೆಲ್ಲರೂ ಸಂತೋಷ, ಹಾಗಾದರೆ ರಾಮನನ್ನು ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿ ಅಂತ ಹೇಳ್ತಾರೆ. ತಕ್ಷಣ ಒಪ್ಪಿಕೊಂಡ್ರೆ ಇವನು ಮೊದಲೇ ಇವನು ತೀರ್ಮಾನ ಮಾಡಿದ್ದ ಅಂತಾಗತ್ತೆ. ಆವಾಗ ತಕ್ಷಣ ಅದನ್ನು ಒಪ್ಪಿಕೊಳ್ಳದೆ ಅಪೋಸ್ ಮಾಡ್ತಾನೆ ದಶರಥ. ಏನೆಲ್ಲ ರಾಜಕೀಯ ನೋಡಿ, ಅವನು ಹೇಳ್ತಾನೆ, ಅಲ್ಲ ರಾಮನನ್ನೇ ರಾಜ ಮಾಡಿದ್ದು ಅಂತೀರಾ, ಅಂದರೆ ನನ್ನ ಆಡಳಿತದಲ್ಲಿ ನಿಮಗೆ ಇಷ್ಟ ಇಲ್ಲ ಅಂತಾಯಿತು ಅಂತಾನೆ. ಬೇಕು ಅಂತ ಹಾಗಲ್ಲ, ನೀನು ಚೆನ್ನಾಗಿ ಆಡಳಿತ ಮಾಡಿದ್ದೀಯಾ, ಆದರೆ ರಾಮ ನಮ್ಮ ಕಾಲದ ಒಬ್ಬ ಮಹಾನ್ ಪುರುಷ, ಅವನು ರಾಜನಾಗಬೇಕು, ರಾಮನ ರಾಜ್ಯದ ಪ್ರಜೆಗಳಾಗಬೇಕು ಅಂತ ದೇಶದ ಜನ ಕನಸು ಕಾಣ್ತಾ ಇದ್ದಾರೆ. ಅಂಥ ಒಬ್ಬ ಯುವಕ ನಮ್ಮ ಕಣ್ಮುಂದೆ ಇರುವಾಗ, ಅವನು ನಿಜವಾಗಿ ಉತ್ತರಾಧಿಕಾರಿಯಾಗಿ ಇಲ್ಲಿ ಇರುವಾಗ ಅವನನ್ನು ಉತ್ತರಾಧಿಕಾರಿಯಾಗಿ ಮಾಡುವುದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ನಿನ್ನ ಆಡಳಿತದಲ್ಲಿ ಏನೂ ದೋಷ ಇಲ್ಲ ಅಂತ ಹೇಳಿಕೊಂಡು ರಾಮನ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಏನು ಅಂದರೆ ರಾಮ ಎಂಥವನು, ಅವರು ಒಂದು ಮಾತು ಹೇಳ್ತಾರೆ, ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವತ್ ಕಥಾ ಅಂತ. ಎಲ್ಲ ಕಡೆ ಯಾರ ಮನೆಯಲ್ಲಿ ಹೋದರೂ ಕೂಡ ನಮ್ಮ ಕಾಲದಲ್ಲೇ ರಾಮನು ರಾಜನಾಗಬೇಕು, ನಾವು ರಾಮರಾಜ್ಯದ ಪ್ರಜೆಗಳಾಗಬೇಕು, ಎಲ್ಲರ ಮನೆಯಲ್ಲೂ ರಾಮನ ಮಾತು, ರಾಮನ ಮಾತು ಬಿಟ್ಟು ಬೇರೆ ವಿಷಯವೇ ಇಲ್ಲ. ಇಷ್ಟು ಜನಪ್ರಿಯನಾಗಿದ್ದಾನೆ ಅಂಥವನು ರಾಜನಾಗದೆ ಇನ್ಯಾರು ರಾಜನಾಗಬೇಕು? ಮತ್ತೊಂದು ಸಂಗತಿ ಹೇಳ್ತಾರೆ, ಅಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋದರೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ, ಯುವಕರು ಹೋಗ್ತಾರೆ, ಮುದುಕರು ಹೋಗ್ತಾರೆ, ಹೆಂಗಸರು ಹೋಗ್ತಾರೆ, ಗಂಡಸರು ಹೋಗ್ತಾರೆ, ಮದುವೆ ಆದವರು ಹೋಗ್ತಾರೆ, ಮದುವೆ ಆಗದಿದ್ದವರು ಹೋಗ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಅಹವಾಲು ಇರುತ್ತೆ ದೇವ್ರ ಹತ್ರ, ಎಲ್ಲರದ್ದು ಒಂದೇ ಅಲ್ಲ. ಸರಿ, ಚಿಕ್ಕ ವಯಸ್ಸಿನ ಹುಡುಗರು ಹೋದರೆ ನಮ್ಮ ಮನೆಯಲ್ಲಿ ಮುದುಕರು ವಯಸ್ಸಾಯಿತು, ಬುದ್ಧಿ ನೆಟ್ಟಿಗಿಲ್ಲ, ಅವರಿಗೆ ಒಳ್ಳೆ ಬುದ್ಧಿ ಕೊಡುವಂತ ಪ್ರಾರ್ಥನೆ ಮಾಡ್ತಾರೆ. ಮುದುಕರು ಹೋದರೆ ಈಗಿನ ಹುಡುಗರಿಗೆ ಬುದ್ಧಿ ಇಲ್ಲ, ನಾವು ಹೇಳಿದ್ದು ಒಂದು ಕೇಳೋದಿಲ್ಲ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ. ಮುದುಕರ ತಲೆಯಲ್ಲಿ ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ, ಮಕ್ಕಳ ತಲೆಯಲ್ಲಿ ಮುದುಕರಿಗೆ ಬುದ್ಧಿ ಇಲ್ಲ ಅಂತ. ಇಬ್ಬರಿಗೂ ಬುದ್ಧಿ ಇಲ್ಲ, ಆದರೆ ಅವರವರಿಗೆ ತಮ್ಮದು ಬುದ್ಧಿ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ, ಇನ್ನೊಬ್ಬರಿಗೆ ಬುದ್ಧಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಮಕ್ಕಳಿಗೆ ಬುದ್ಧಿ ಇಲ್ಲ ಈಗಿನ ಕಾಲದ ಹುಡುಗರು, ಅವರಿಗೆ ಒಳ್ಳೆ ಬುದ್ಧಿ ಕೊಡು ದೇವರೇ ಅಂತ ಮುದುಕರು ಪ್ರಾರ್ಥನೆ ಮಾಡೋದು. ಈ ಮುದುಕರಿಗೆ ಎಂಥದ್ದು ಹೇಳಿದ್ರು ಅರ್ಥ ಆಗೋದಿಲ್ಲ, ಅವು ಡೇಟೆಡ್, ಅವು ಇನ್ನೂ ಬದುಕಿದ್ದಾವೆ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಮಕ್ಕಳು. ಹೀಗೆ ದೇವ್ರ ಹತ್ರ ಹೋಗುವಾಗ ಬೇರೆ ಬೇರೆ ಜನರಲ್ಲಿ ಬೇರೆ ಬೇರೆ ಥರದ ಪ್ರಾರ್ಥನೆಗಳಿರ್ತವೆ. ಮದುವೆ ಆಗದೆ ಇದ್ದವರಿಗೆ, ಹುಡುಗಿಯರಾದರೆ ಒಳ್ಳೆ ಗಂಡನನ್ನು ಕೊಡು, ಹುಡುಗಿ ಆದರೆ ಒಳ್ಳೆ ಹೆಂಡತಿ, ಹುಡುಗ ಆದರೆ ಒಳ್ಳೆ ಹೆಂಡತಿಯನ್ನು ಕೊಡು, ಮದುವೆ ಆಗಿ ಮಕ್ಕಳಾಗದಿದ್ದರೆ ಒಳ್ಳೆ ಮಕ್ಕಳನ್ನು ಕೊಡು, ಒಬ್ಬೊಬ್ಬರದ್ದು ಒಂದೊಂದು ಪ್ರಾರ್ಥನೆ. ಆದರೆ ವಾಲ್ಮೀಕಿ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋದ ಪ್ರತಿಯೊಬ್ಬರು ದೇವರ ಹತ್ರ ಪ್ರಾರ್ಥನೆ ಮಾಡುವುದೇನು ಅಂದರೆ, ಅದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಮುದುಕ ಇರ್ಬೋದು, ಮುದುಕಿ ಇರ್ಬೋದು, ಯುವಕ ಇರ್ಬೋದು, ಎಲ್ಲರದ್ದು ಒಂದೇ ಒಂದು ಪ್ರಾರ್ಥನೆ, ನಮ್ಮ ಕಾಲದಲ್ಲೇ ದೇಶದ ರಾಜ ರಾಮನಾಗಿ ನಾವು ರಾಮರಾಜ್ಯದ ಪ್ರಜೆಗಳಾಗುವಂತೆ ಮಾಡುವಂಥ, ಎಲ್ಲರದ್ದು ಒಂದೇ ಪ್ರಾರ್ಥನೆ ದೇವರ ಹತ್ರ. ಇಂಥ ಏಕಕಂಠವಾದ ಅಭಿಪ್ರಾಯ ರಾಮನ ಬಗ್ಗೆ ಇದೆ. ಆದ್ದರಿಂದ ರಾಮನನ್ನು ರಾಜನನ್ನಾಗಿ ಮಾಡು. ಅಷ್ಟೇ ಅಲ್ಲದೆ ರಾಮನಲ್ಲಿ ಕೆಲವು ವಿಶೇಷ ಗುಣಗಳಿವೆ. ಒಬ್ಬ ದೇಶದ ರಾಜನಾಗಬೇಕಾಗಿದ್ದರೆ ಕದಾಚಿತ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣಾಂ ಶತಮಪ್ಯಾತ್ಮವತ್ತಯ. ಇದು ಬಹಳ ಮಹತ್ವದ ಮಾತು. ಏನು ಅಂದರೆ, ನಮಗೆ ಸಾಮಾನ್ಯ ಏನು ಅಂದರೆ, ಯಾರಾದರೂ ಉಪಕಾರ ಮಾಡಿದರೆ ನಾವು ಬಹಳ ಬೇಗ ಮರೀತೇವೆ. ಅದು ಉಪಕಾರ ಒಬ್ಬರಿಗೊಬ್ಬರು, ಮನುಷ್ಯರಿಗೆ ಮನುಷ್ಯರು ಮಾಡಿದೆ ಮತ್ತು ಮರಗಳು ಮಾಡ್ತಾವ, ಅವರ ಕರ್ತವ್ಯ ಮಾಡಿದರು ಅಂತ ಈ ಥರ ಅದನ್ನು ಬಹಳ ಲಘುವಾಗಿ ತಗೊಳ್ತೇವೆ. ಆದರೆ ಯಾರಾದರೂ ನಮಗೊಂದು ಸಣ್ಣ ಅಪಕಾರ ಮಾಡಿದರೂ ಕೂಡ ಅದನ್ನು ಮರೆಯಲ್ಲ. ಅವರು ಹೀಗೆ ಮಾಡಿಬಿಟ್ರು ನನಗೆ, ನಾನು ಸತ್ರು ಮರೆಯಲಿಕ್ಕಿಲ್ಲ ಅಂತೇವೆ. ಅಪಕಾರವನ್ನು ಸತ್ರು ಮರೆಯಲಿಕ್ಕಿಲ್ಲ, ಉಪಕಾರವನ್ನು ಮಾಡಿದ ತಕ್ಷಣ ಮರೆತು ಬಿಡ್ತೇವೆ. ಆದರೆ ರಾಮ ಇದಕ್ಕೆ ವಿರುದ್ಧವಾಗಿದ್ದ ಅಂತ ಹೇಳ್ತಾರೆ. ಕದಾಚಿತ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ. ಯಾವುದಾದರೂ ಒಂದು ಸಣ್ಣ ಉಪಕಾರ ಯಾರಾದರೂ ಮಾಡಿದ್ದರೂ ಕೂಡ ಅದನ್ನು ಯಾವತ್ತೂ ನೆನಪಿಸಿಕೊಳ್ಳುವವನಂತೆ. ಕೊನೆಯ ಕ್ಷಣದವರೆಗೆ ಯಾರು ಮಾಡಿದ ಒಂದು ಸಣ್ಣ ಉಪಕಾರವನ್ನು ಮರೆಯದೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ತಾ ಇದ್ದ. ಅಪಕಾರ ಮಾಡಿದರೆ ನ ಸ್ಮರತ್ಯಪಕಾರಾಣಂ ಶತಮಪಿ ಆತ್ಮವತ್ತಯ ಅಂತ. ಏನು ನೂರು ಅಪಕಾರ ಮಾಡಿದರೂ ಕೂಡ ಅದನ್ನು ನೆನಪಿಟ್ಟುಕೊಂಡು ಅವರು ಹೀಗೆ ಅಪಕಾರ ಮಾಡಿದರು, ಆದ್ದರಿಂದ ಅವರನ್ನು ಒಂದು ಕೈ ನೋಡಿಯೇ ಸಿದ್ಧ ಎಂದೂ ರಾಮ ಅಪಕಾರ ಮಾಡಿ ಇನ್ನೊಬ್ಬರು ಅಪಕಾರ ಮಾಡಿದಾಗ ಅದನ್ನು ನೆನಪಿಸಿಕೊಂಡು ದ್ವೇಷ ಸಾಧನೆ ಮಾಡ್ತಿರಲಿಲ್ಲ. ಉಪಕಾರ ಮಾಡಿದಾಗ ಎಂದೂ ಮರೆಯುತ್ತಿರಲಿಲ್ಲ. ಬುದ್ಧಿಮಾನ್ ಮಧುರಾಭಾಷಿ ಪೂರ್ವಭಾಷಿ ಪ್ರಿಯಂವದ ವೀರ್ಯವಾನ್ ನಚ ವೀರ್ಯೇಣ ಮಹತಾಸ್ವೇನ ವಿಸ್ಮಿತ. ಬಹಳ
ಕೆಲವು ಸಣ್ಣ ಸಣ್ಣ ಸಂಗತಿಗಳು ಆದರೆ ಒಂದು ಕ್ಯಾರೆಕ್ಟರ್ನ ವಾಲ್ಮೀಕಿ ಚಿತ್ರಿಸುವ ರೀತಿ ನೋಡಿ, ಬುದ್ಧಿಮಾನ್ ಆ ಕಾಲದಲ್ಲೇ ಅತ್ಯಂತ ಜಾಣ, ಅತ್ಯಂತ ಬುದ್ಧಿವಂತ, ಅತ್ಯಂತ ದೊಡ್ಡ ವಿದ್ವಾಂಸನಾಗಿದ್ದವ. ವಿದ್ವಾಂಸರಾದ ಕೂಡಲೇ, ತುಂಬ ಓದಿದ ಕೂಡಲೇ ಒಂಥರದ ಈಗೋ ಬಂದುಬಿಡ್ತದೆ ಮನುಷ್ಯನಿಗೆ. ಈಗೋ ಬಂದು ಏನಾಗುತ್ತೆ ಅಂದರೆ ಎಲ್ಲರನ್ನೂ ತಿರಸ್ಕಾರ ಮಾಡೋದು. ಅವರಿಗೇನು ಗೊತ್ತಿದೆ, ಇವರಿಗೇನು ಗೊತ್ತಿದೆ ಅಂತ ಇನ್ನೊಬ್ಬರನ್ನು ಬಹಳ ಲಘುವಾಗಿ, ಇನ್ನೊಬ್ಬರನ್ನು ಇನ್ಸಲ್ಟಿಂಗ್ ಆಗಿ ನಾವು ಮಾತಾಡ್ತೇವೆ. ಇದು ವಿದ್ವಾಂಸರಲ್ಲಿ ಇರತಕ್ಕಂಥ, ಎಲ್ಲರಲ್ಲಿ ಇದೆ ಅಂತಲ್ಲ, ಸಹಜವಾಗಿ ವಿದ್ವಾಂಸರಲ್ಲಿ ಈಗೋ ಬಂದಾಗ ಉಳಿದವರನ್ನು ನಾವು ಅವಮಾನ ಮಾಡಿ, ತಿರಸ್ಕಾರ ಮಾಡಿ, ಚುಚ್ಚು ಮಾತಿನಿಂದ ಕೆಣಕ್ತೇವೆ. ರಾಮಚಂದ್ರ ಆ ಕಾಲದಲ್ಲೇ ದೊಡ್ಡ ವಿದ್ವಾಂಸ, ಮಹಾದೊಡ್ಡ ಜ್ಞಾನಿ, ಮಹಾವೀರ, ಆದರೆ ಮಧುರಾಭಾಷಿ, ಯಾವತ್ತೂ ಯಾರಿಗೂ ನೋವಾಗುವಂಥ ಮಾತಾಡ್ತಿರ್ಲಿಲ್ಲಂತೆ. ಎಲ್ಲರ ಹತ್ರವೂ ಪ್ರೀತಿಯಿಂದ ಮಾತಾಡಿಸ್ಬೇಕು. ಇದು ಅಧಿಕಾರಿಗಳಿಗೆ, ಒಬ್ಬ ದೇಶದ ನಾಯಕನಾಗಿ ಬಹಳ ದೊಡ್ಡ ಗುಣ. ಯಾವೊಬ್ಬನನ್ನು ಕೂಡ ಲಘುವಾಗಿ ಮಾತಾಡಿಸ್ತಿರ್ಲಿಲ್ಲ, ಯಾವೊಬ್ಬನನ್ನು ಕೋಪಿಸಿ ಮಾತಾಡ್ತಿರ್ಲಿಲ್ಲ ಯಾರ ಜೊತೆ. ತುಂಬ ಆತ್ಮೀಯತೆಯಿಂದ, ತುಂಬ ಪ್ರೀತಿಯಿಂದ, ಅರಮನೆಯ ಕೆಲಸದ ಆಳುಗಳನ್ನು ಕೂಡ ಏ ಇಲ್ಬಾರೋ ಅಂತ ಹಾಗೆ ಹೇಳ್ತಿರ್ಲಿಲ್ಲ, ಅಪ್ಪ ಇದು ಬರ್ತೀಯಾ ಅಂತ ಬೆನ್ತಟ್ಟಿ ಮಾತಾಡಿಸೋನು. ಆ ರೀತಿಯಾಗಿ ಪ್ರತಿಯೊಬ್ಬರ ಹತ್ರವೂ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತನಾಡಿಸುವ ಒಂದು ಮಹಾಗುಣ ಇತ್ತು ರಾಮಚಂದ್ರನಲ್ಲಿ. ಇನ್ನೂ ಒಂದು ಅಪೂರ್ವದ ಗುಣ ಹೇಳ್ತಾರೆ, ಪೂರ್ವಭಾಷೆ ಅಂತ. ಇದು ಬಹಳ ರೋಚಕವಾದ ಸಂಗತಿ ನೋಡಿ. ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ, ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಎದುರಿನಲ್ಲಿ ಒಬ್ಬರು ಬರ್ತಾರೆ, ನಮ್ಗೆ ಗುರುತಾ ಇರ್ತದೆ ಅವರದ್ದು, ಆದರೆ ಬಹಳ ದಿವಸ ನಂತರ ಅವ್ರು ನೋಡ್ತಾ ಇರ್ತೇವೆ. ಆವಾಗ ನಾವು ಅನಿಸ್ತೇವೆ, ಮನಸ್ಸಲ್ಲಿ ಆಲೋಚನೆ ಮಾಡ್ತೇವೆ, ಆ ಮನುಷ್ಯ ಬರ್ತಾ ಇದ್ದಾನೆ ಅಲ್ಲಿ, ನೋಡುವ ಅವನಿಗೆ ನನ್ನ ಗುರುತಾಗುತ್ತೋ ನೋಡುವ, ಗುರುತಾದರೆ ಅವನು ಮಾತಾಡಿಸಿದ್ರೆ ಮಾತಾಡಿಸೋದು, ಇಲ್ಲದ ನಾ ಯಾಕೆ ಮಾತಾಡಿಸ್ಬೇಕು ಅಂತ ಒಂಥರ ನೋಡಿದ್ರು ನೋಡಿದವರಾಗಿ ಹೋಗ್ತಾ ಇರ್ತೇವೆ. ಅವನು ಮಾತಾಡಿಸ್ಬೇಕು ಅಂತ ಎಕ್ಸ್ಪೆಕ್ಟೇಷನು, ಅವನು ಮಾತಾಡಿಸದೇ ಇದ್ದರೆ ಅವನಿಗೆ ಅಷ್ಟು ದೊಡ್ಡ ಸ್ಥಿತಿ ಆದ ನಾನು ಯಾಕೆ ಮಾತಾಡಿಸ್ಬೇಕು ಅಂತ ಅವನು ಹಾಗೆ ಯೋಚನೆ ಮಾಡ್ಕೊಂಡು ಬರ್ತಾನೆ. ಈ ಮನುಷ್ಯನಿಗೆ ಗುರುತ ಉಂಟು, ಇವನು ಮಾತಾಡಿಸ್ತಾನೋ ನೋಡುವ, ಮಾತಾಡಿಸಿದ್ರೆ ಮಾತಾಡ್ಸೋಣ, ಇದ್ರೆ ನಾ ಯಾಕೆ ಮಾತಾಡಿಸ್ಬೇಕು ಅಂತ. ಇಬ್ಬರೂ ಕೂಡ ಬಿಗುಮಾನದಿಂದ ಅವನು ಆಚೆ ನೋಡ್ಕೊಂಡು ಹೋಗ್ತಾನೆ, ಇವನು ಈಚೆ ನೋಡ್ಕೊಂಡು ಹೋಗ್ತಾನೆ. ಆಚೆ ಹೋಗಿ ನಾವು ಹೇಳ್ತೇವೆ, ನೋಡಿದಿರಾ ಆ ಮನುಷ್ಯನಿಗೆ ಈ ಹೋದ ವರ್ಷ ಇಲ್ಲೇ ಇದ್ದ, ತುಂಬ ಪರಿಚಯ ಉಂಟು, ಈ ವರ್ಷ ನೋಡಿ ಆಚೆ ನೋಡ್ಕೊಂಡು ಹೋದ, ಗುರುತ ಇಲ್ಲದವರಾಗಿ ಹೋದ, ನಾನು ಅದಕ್ಕೆ ಮಾತಾಡಲಿಲ್ಲ, ಅವನಿಗೆ ಅಷ್ಟು ಅಹಂಕಾರ ನನಗೇನು ಅಂತ ನಾನು ಮಾತಾಡಿಸ್ಲಿಲ್ಲ ಅಂತ ನಾವು ಹೇಳ್ತೇವೆ. ನಾವು ಮಾಡಿದ್ದದನ್ನೇ, ಆದರೆ ಅವನ ಮೇಲೆ ಒಪ್ಪುವುದು ಆಗ್ತೇವೆ, ಅವನು ಆಚೆ ಹೋಗಿ ನಮ್ಮ ಮೇಲೆ ಹಾಗೆ ಟೀಕೆ ಮಾಡ್ತಾನೆ. ಇದಕ್ಕೆ ಪರಿಹಾರ ಏನು? ಇದು ನಮ್ಮ ದೌರ್ಬಲ್ಯ, ಇನ್ನೊಬ್ಬರು ಮೊದಲು ಮಾತಾಡಿಸ್ಬೇಕು ಅಂತ ಅಂತಕ್ಕಂಥ ಒಂದು ಬುದ್ಧಿ ಇದು ಒಂದು. ಇನ್ನು ಕೆಲವರಿಗೇನು ಗೊತ್ತುಂಟ, ನಾನು ತುಂಬ ಅನುಭವಿಸಿದ್ದೇನೆ ಇದನ್ನು, ಮಾತಾಡಿಸ್ತಾರೆ ಮೊದಲೇ, ನಮಸ್ಕಾರ ನಮಸ್ಕಾರ, ನಾನು ಯಾರು ಗುರುತಾಯ್ತಾ ಹೇಳಿ ನೋಡೋಣ, ಬರೀ ಪರೀಕ್ಷೆಗೆ ನಮಗೆ ಸಾವಿರಾರು ಜನ ನೋಡಿರ್ತೇವೆ, ನೆನಪಿರೋದಿಲ್ಲ, ನಾನು ಯಾರು ಹೇಳಿ ನೋಡೋಣ, ನಾಳೆ ನೀವು ಯಾರು ಅಂತ ನಾನು ಯಾಕೆ ಹೇಳಬೇಕು, ನೀವೇ ಹೇಳಿ ಅಂತ. ಹೇಗೆ ಇದು ಒಂದು ವಿಚಿತ್ರ, ಕೆಲವರಿಗೆ ಒಂದು ಚಟ, ನಾನು ಯಾರು ಹೇಳಿ ನೋಡೋಣ, ಯಾಕೆ ಹೇಳಬೇಕು, ನೀವು ಯಾರಾದರೆ ನನಗೇನು, ಅಥವಾ ನಿಮ್ಮನ್ನು ಇಂಥವ್ರು ಅಂತ ನೆನಪಿಟ್ಕೊಂಡು ನನಗೇನಾಗಬೇಕಾಗಿದೆ. ಅದನ್ನು ಅದೊಂದು ಚಟ ಕೆಲವರಿಗೆ, ಪರೀಕ್ಷೆ ಮಾಡೋದು ನನ್ನ ಯಾರು ಹೇಳಿ ನೋಡೋಣ, ಸ್ಮರಣೆ ಶಕ್ತಿಯನ್ನು ಪರೀಕ್ಷೆ ಮಾಡೋದು. ರಾಮಚಂದ್ರ ಹಾಗೆ ಮಾಡ್ತಿರ್ಲಿಲ್ಲ. ರಾಮಚಂದ್ರ ಏನು ಮಾಡ್ತಾರೆ, ಯಾರಾದರೂ ಬಂದರೆ ಪೂರ್ವಭಾಷೆಯಿಂದ ಮೊದಲು ಅವನೇ ಮಾತಾಡಿಸ್ಬಿಟ್ಟ, ಹಾಗಾಗಿ ಮಾತಾಡಲಿಲ್ಲ, ನಾನು ಯಾಕೆ ಮಾತಾಡಬೇಕು ಅನ್ನೋ ಬಿಗುಮಾನ ಮಾಡುವ ಹಾಗೂ ಇಲ್ಲ. ಮಾತಾಡಿಸ್ತಾ ಮೊದಲು ಪ್ರಾರಂಭ ಮಾಡುವಾಗಲೇ, ನನ್ನ ಹೆಸರು ರಾಮಚಂದ್ರ ಅಂತ, ನಾನು ದಶರಥನ ಮಗ, ಹೀಗೆ ಹೇಳಿಕೊಂಡೇ ಮಾತಾಡ್ಸೋ, ಅದರಿಂದ ನಾನು ಯಾರು ಹೇಳಿ ನೋಡೋಣ ಅಂತ ಎಂದೂ ಯಾರ ಹತ್ರವೂ ಕೇಳ್ತಿರಲಿಲ್ಲ. ಅದು ಕೆಲವು ರೋಗಗಳು ನಮ್ಮಲ್ಲಿ, ಮಾತಾಡ್ಲಿಕ್ಕೆ ಗೊತ್ತಿಲ್ಲ ನಮ್ಮ ಜನಕ್ಕೆ, ಮಾತಾಡುವ ಚಪಲ ಇದೆ, ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಕೆಲವರು ಒಂದೊಂದು ವಿಚಿತ್ರಗಳು, ಸಂಭಾಷಣೆ ಕೂತರೆ ಕೆಲವ್ರದ್ದು ಹೀಗಾಯ್ತಲ್ಲ. ಆಮೇಲೆ ಸಿಕ್ಕಿದ ಕೂಡ ಮೊದಲು ಮಾತೇನು ಗೊತ್ತುಂಟ, ಹಾಂ ನಿಮ್ಗೆ ಎಷ್ಟು ಮಕ್ಕಳು, ಅಲ್ಲ ಇವರಿಗೆ ಏನು ಅಂತ ಎಷ್ಟು ಮಕ್ಕಳಾದರೆ, ನಿಮ್ಗೆ ಎಷ್ಟು ಮಕ್ಕಳು, ಅಲ್ಲಿ ಗಂಡು ಎಷ್ಟು ಹೆಣ್ಣು ಎಷ್ಟು, ಅದು ಮದುವೆ ಯಾರಿಗೆಲ್ಲ ಆಗಿದೆ, ಯಾರ್ಯಾರಿಗೆ ಅಲ್ಲೆಲ್ಲಿ ಕೆಲಸ ಆಗಿದೆ, ಎಷ್ಟು ಸಂಬಳ, ಇದೆಲ್ಲ ಲೆಕ್ಕ ಕೊಡಬೇಕು ಅವರಿಗೆ. ಕೆಲವರಿಗೆ ಮಕ್ಕಳೆಷ್ಟು ಅಂತ ಅವರಿಗೆ ಗೊತ್ತಿರೋದಿಲ್ಲ, ಅವ್ರು ಊರಿನವ್ರಿಗೆ ಹೇಗೆ ಹೇಳಿದ್ರಿ, ನಿಮ್ಮ ಮಕ್ಕಳೆಷ್ಟು, ಅವ್ರಿಗೆ ಎಷ್ಟು ಸಂಬಳ ಬರುತ್ತೆ, ಅಂದರೆ ಇಂಥ ಬೇಡವಾದ ಮಾತನ್ನಾಡಲಿಕ್ಕೆ ಮಾತ್ರ ಜನರಿಗೆ ಗೊತ್ತಿದೆ ಹೊರತು, ಕನ್ಸ್ಟ್ರಕ್ಟಿವ್ ಆಗಿ ಇಬ್ಬರು ಒಟ್ಟಿಗೆ ಸೇರಿದಾಗ ಆತ್ಮೀಯವಾಗಿ ಮಾತಾಡಲಿಕ್ಕೆ ಗೊತ್ತಿಲ್ಲ. ನಮ್ಮ ರಹಸ್ಯ ಗುಟ್ಟು ಬಗೆಯೋದು, ಮಕ್ಕಳೆಷ್ಟು, ಅವ್ರಿಗೆ ಎಷ್ಟು ಜನರಿಗೆ ಮದುವೆ ಆಗಿದೆ, ಇನ್ನು ಮದುವೆ ಆಗಿದೆ ಎಷ್ಟು ಜನ ಉಳಿದಾರೆ, ಅವ್ರಿಗೆ ಎಷ್ಟು ವರ್ಷ, ಓಹ್ ಇಷ್ಟು ವರ್ಷ ಆದರೂ ಮದುವೆ ಆಗಿದ್ವು, ಈ ಇಂದ್ರೆ ಇನ್ನೊಬ್ಬರನ್ನು ಗಾಳಿಗೆ ಹಿಡಿಯುವ ಮಾತುಗಳಷ್ಟೇ ಆಡ್ಲಿಕ್ಕೆ ಬರುತ್ತೆ ಹೊರತು ಮನುಷ್ಯ ಮನುಷ್ಯರ ಹತ್ರ ಮಾತಾಡುವ ರೀತಿಯೇ ಗೊತ್ತಿಲ್ಲ ಬಹಳ ಜನರಿಗೆ. ರಾಮಚಂದ್ರ ಎಂದೂ ಹಾಗೆ ಮಾತಾಡ್ತಿರ್ಲಿಲ್ಲ ಅಂತೆ, ಅವನು ಬಹಳ ಪ್ರಿಯವಾಗಿ ಆತ್ಮೀಯವಾಗಿ ಮಾತಾಡಿಸ್ತಿದ್ದ.
ಮತ್ತು ಪೂರ್ವಭಾಷಿ ಯಾರಾದರೂ ಪರಿಚಯದವರು ಬಂದರೆ ಅವರು ಮಾತಾಡಿಸಿದರೆ ಮಾತಾಡೋಣ ಅಂತ ಕೂತ್ಕೊಳ್ತಿರ್ಲಿಲ್ಲ. ಕೂತ್ಕೊಳ್ಬಹುದು, ಯಾಕಂದರೆ ಅವನು ರಾಜಕುಮಾರ, ಅವನು ಎಷ್ಟು ದೊಡ್ಡ ಸಿಗೆ ಮಾಡ್ಬೋದು, ಮಾಡ್ತಿರ್ಲಿಲ್ಲ ಅಂತ. ಪೂರ್ವಭಾಷಿ ಯಾರಾದರೂ ಬಂದರೆ ಮೊದಲು ತಾನೇ ಮಾತಾಡಿಸ್ಬಿಡೋದು, ನಿಮಗೆ ನನ್ನ ಪರಿಚಯ ಆಯಿತು ಅಲ್ಲೋ ಗೊತ್ತಿಲ್ಲ, ನಾನು ರಾಮ ಅಂತ, ದಶರಥನ ಮಗ ಅಂತ ಇವರೇ ಮಾತಾಡಿಸ್ಬಿಡೋದು. ಅವಾಗ ಎದುರಿದ್ದವರು ಮಾತಾಡದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಆತ್ಮೀಯತೆಯನ್ನು ಅವನೇ ಎಸ್ಟಾಬ್ಲಿಷ್ ಮಾಡಿ ಮಾತಾಡಿಬಿಡ್ತಿದ್ದ. ಪೂರ್ವಭಾಷಿ ಇನ್ನು ಕೆಲವರು ಇರ್ತಾರೆ, ನಿಮಗೆ ಎಲ್ಲಿ ಸಿಕ್ಕಿದರೆ ಅಲ್ಲಿ ಮಾತಾಡಲಿ ಶುರು ಮಾಡಿಬಿಡ್ತಾರೆ. ಬಸ್ ಸ್ಟ್ಯಾಂಡಲ್ಲೇ, ಬಸ್ ಸ್ಟ್ಯಾಂಡ್ನಲ್ಲೇ ಅವ್ರು ಯಾವಾಗ ಹೋಗ್ತಾರೆ ಅಂತಾಗುತ್ತೆ. ಆ ಥರ ಮಾತಾಡೋರು ಇರ್ತಾರೆ, ಅವ್ರಿಗೆ ಯಾವಾಗ ಬಸ್ ಬರುತ್ತೆ, ಯಾವಾಗ ಇವ್ರ ಮಾತು ಕೈದಾಗುತ್ತೆ ಅನ್ನುವಷ್ಟು ಪಚೀತಿ ಕೊಟ್ಟು ಬಿಡ್ತಾರೆ. ಆದರೆ ರಾಮಚಂದ್ರ ಹಾಗಲ್ಲ. ಅಂತ ಅವ್ನು ಮಾತಾಡ್ತಾ ಇದ್ದರೆ ಪ್ರಿಯಂ ವದಹ ಅಂತ, ಇನ್ನೂ ಮಾತಾಡ್ತಾ ಇರಬೇಕು ಅವನ ಹತ್ರ, ಇನ್ನೂ ಮಾತಾಡಿಸ್ತಾ ಇರಬೇಕು ಅವನು, ಇನ್ನೂ ಮಾತಾಡ್ತಾ ಇರಬೇಕು ಅಂತ. ಅಷ್ಟು ಇಷ್ಟ ಆಗ್ತಿತ್ತು, ಯಾಕೆ ಮಾತಾಡ್ತಾನೆ ಅಂತ ಅನ್ನಿಸ್ತಿರ್ಲಿಲ್ಲ. ಆ ರೀತಿಯ ಒಂದು ಕ್ವಾಲಿಟಿ ಇದ್ದವ ರಾಮ. ವೀರ್ಯವಾನ್ ನಚ ವೀರ್ಯೇಣ ಮಹತಾಸ್ವೇನ ವಿಸ್ಮಿತಃ. ವೀರ್ಯವಾನ್ ಮಹಾವೀರ, ಆದರೆ ತಾನು ಮಹಾವೀರ ಅಂತ ಎಂದೂ ಅಹಂಕಾರ ಇರಲಿಲ್ಲ. ಎಲ್ಲರ ಜೊತೆಗೂ ಸಾಮಾನ್ಯ ಮನುಷ್ಯರಂತೆ ಓಡಾಡ್ತಾ ಇದ್ದಂತೆ. ಈ ಎಲ್ಲ ಕ್ವಾಲಿಟಿ ಒಬ್ಬ ನಾಯಕ, ದೇಶ ನಾಯಕನಲ್ಲಿ ಇರಬೇಕಾದಂಥ ಗುಣಗಳು ಅದು ರಾಮನಲ್ಲಿವೆ. ವ್ಯಸನೇಶು ಮನು, ಎಲ್ಲಕ್ಕಿಂತ ಮುಖ್ಯ ಇದೆ, ವ್ಯಸನೇಶು ಮನುಷ್ಯಾಣಾಂ ಭೃಷಂ ಭವತಿ ದುಃಖಿತ, ಉತ್ಸವೇಶು ಸರ್ವೇಶು ಪಿತೇವ ಪರಿತುಷ್ಯತಿ. ವ್ಯಸನೇಶು ಮನುಷ್ಯಾಣಂ, ಯಾರಾದರೂ ಒಬ್ಬನಿಗೆ ದುಃಖ ಆದರೆ ಅರಮನೆಯಲ್ಲಿ ಅವನ ಕುಟುಂಬದವರಿಗೆ, ಅವನ ಪೈಕಿಯವರಿಗೆ ಅಲ್ಲ, ದೇಶದಲ್ಲಿ ಯಾರಾದರೂ ಒಬ್ಬನಿಗೆ ಏನಾದರೂ ದುಃಖ ಆದರೆ ಅಯ್ಯೋ ಕಷ್ಟಪಡ್ತಾ ಇದ್ದಾರೆ, ಇನ್ನೊಬ್ಬರ ದುಃಖಕ್ಕೆ ಕರಗಿಬಿಡ್ತಿದ್ದಂತ ರಾಮ. ಯಾರ ಮನೆಯಲ್ಲಿ ಕಷ್ಟ ಆದರೂ ತಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ರಾಮನಿಗೆ, ಸಹಾಯ ಮಾಡಲಿಕ್ಕೆ ಓಡ್ತಿದ್ದಂತೆ. ಹಾಗೆ ಯಾರಿಗಾದರೂ ಒಂದು ಒಳ್ಳೆಯದಾದರೆ, ಯಾರೋ ಒಬ್ಬನಿಗೆ, ಅವನಿಗೇನು ಸಂಬಂಧ ಇಲ್ಲ, ಯಾರಿಗಾದರೂ ಒಳ್ಳೆಯದಾಯಿತು, ಅವನಿಗೆ ಇದ್ದಕ್ಕಿದ್ದಾಗೆ ಏನೋ ಒಂದು ಸ್ವಲ್ಪ ಬಡತನದಲ್ಲಿ ಒದ್ದಾಡ್ತಾ ಇದ್ದ, ಸಂಪತ್ತು ಬಂತು, ಸುದ್ದಿ ಕೇಳಿಬಿಟ್ರೆ ಸಂತೋಷ. ಇದೆಲ್ಲ ನಮಗೆ ವಿರುದ್ಧವಾದ ಗುಣಗಳು. ನಮಗೇನು ಅಂದರೆ ಯಾರಿಗಾದರೂ ಕಷ್ಟ ಆದರೆ ಕೂಡಲೇ ನಮ್ಮ ರಿಯಾಕ್ಷನ್ ಗೊತ್ತುಂಟ, ಅದಾಗಬೇಕು, ಮಾಡಿದ್ದು ತಿಂತಾನೆ, ಖುಷಾಲ ಮತ್ತೆ ಸುಮ್ಮನೆಯಾ. ಯಾರು ಕಷ್ಟ ಬಂದರೆ, ನಮಗೆ ಕಷ್ಟ ಬಂದಾಗ ಪಕ್ಕದವರೆಲ್ಲ ನೆರವು ಕೊಡ್ಲಿಕ್ಕೆ ಓಡಿ ಬರಬೇಕು, ಆದರೆ ಇನ್ನೊಬ್ಬರಿಗೆ ಕಷ್ಟ ಬಂದಾಗ ನಮ್ಮ ಉದ್ಗಾರ, ಅದಾಗಬೇಕು, ಮಾಡಿದ್ದು ತಿಂತಾನೆ. ರಾಮ ಹಾಗೆ ಹೇಳ್ತಿರಲಿಲ್ಲ, ಯಾರು ಕಷ್ಟ ಬಂದರೂ ಸಹಾಯ ಕೊಡಲಿಕ್ಕೆ ಓಡ್ತಿದ್ದ. ಒಬ್ಬ ದೇಶ ನಾಯಕನಾದವನಲ್ಲಿ ಇರಬೇಕಾದ ಅತ್ಯಮೂಲ್ಯವಾದ ಗುಣ ಇದು, ಇನ್ನೊಬ್ಬರ ಕಷ್ಟಕ್ಕೋಸ್ಕರ ಕರಗೋದು. ಆಮೇಲೆ ಇನ್ನೊಬ್ಬರು ಸಂತೋಷಪಟ್ಟಾಗ, ನಮಗೆ ಇನ್ಯಾರಿಗಾದ್ರು ಸಂತೋಷ ಆದರೆ ಅಯ್ಯೋ ಪಕ್ಕದ ಮನೆಯವರಿಗೆ ಲಾಟ್ರಿ ಟಿಕೆಟ್ ಎದ್ದಿತ್ತು, ಅದು ನಮಗೆ ಹೇಳಬಾರ್ದಿತ್ತಾ ಅಂತ ಕಾಣಲಿಕ್ಕೆ ಶುರುವಾಗುತ್ತೆ. ಇನ್ನೊಬ್ಬರಿಗೆ ಸುಖ ಆದರೆ ನಮಗೆ ಸಂಕಟ ಆಗೋದು, ಇನ್ನೊಬ್ಬರ ದುಃಖ ಆದರೆ ಖುಷಿ ಆಗೋದು. ರಾಮಚಂದ್ರ ಹಾಗಲ್ಲ, ಇನ್ನೊಬ್ಬರ ಸಂತೋಷದಲ್ಲಿ ಸಂತೋಷ ಕಾಣ್ತಿದ್ದ. ಪಿತೇವ ಅಂತ, ಒಬ್ಬ ಮಗ ಅಭಿವೃದ್ಧಿಗೆ ಬಂದರೆ ತಂದೆಗೆ ಎಷ್ಟು ಸಂತೋಷ, ಅಷ್ಟು ಸಂತೋಷ ಅಂತ ರಾಮನಿಗೆ. ಯಾರಾದರೂ ಒಳ್ಳೆಯದಾದರೆ, ಯಾರಾದರೂ ಕಷ್ಟದಲ್ಲಿದ್ದರೆ, ತಮ್ಮ ಮನೆಯ ಮಕ್ಕಳು ಕಷ್ಟದಲ್ಲಿದ್ದರೆ ತಂದೆ ಎಷ್ಟು ಚಡಪಡಿಸ್ತಾನೆ, ಆ ಥರ ಚಡಪಡಿಸ್ತಾ ಇದ್ದ. ಇಂಥವನು ದೇಶದ ನಾಯಕ ಆಗಬೇಕು. ಅದಕ್ಕೋಸ್ಕರ ರಾಮಚಂದ್ರ ದೇಶದ ನಾಯಕ ಆಗಬೇಕು ಅನ್ನೋದು ಜನರ ಅಭಿಪ್ರಾಯ. ತಮಾಷೆ ಏನು ಅಂದರೆ, ದಶರಥನಿಗೆ ಒಳಗಿಂದೊಳಗೆ ಖುಷಿಯಾಗತ್ತೆ, ರಾಮಚಂದ್ರನೇ ನಾಯಕ ಆಗಬೇಕು ಅಂತ ಒತ್ತಡ ಬರ್ತಾ ಇದೆ, ತಕ್ಷಣ ಹೇಳ್ತಾನೆ. ಹಾಗಾದರೆ ಒಂದು ಕೆಲಸ, ಈಗ ಇವತ್ತು ಪುನರ್ವಸು ನಕ್ಷತ್ರ, ಹುಟ್ಟು ಹಬ್ಬ, ರಾಮನ ಜನ್ಮ ನಕ್ಷತ್ರ, ನಾಳೆ ಪುಷ್ಯ ಅಂದರೆ ಜನ್ಮ ನಾಳೆ ಸಂಪತ್ತಾರೆ ಆಗುತ್ತೆ, ನಾಳೆ ಬೆಳಿಗ್ಗೆ ಬೆಟ್ಟಾಭಿಷೇಕ ಮಾಡಿ, ಇದು ಸಾಯಂಕಾಲ ಮೀಟಿಂಗು, ಮರುದಿವಸ ಬೆಳಿಗ್ಗೆ ಬೆಟ್ಟಾಭಿಷೇಕ, ಹೇಗೂ ನೀವೆಲ್ಲ ಸೇರಿದ್ದೀರಿ, ಊರನ್ನೆಲ್ಲ ಡೆಕೊರೇಟ್ ಮಾಡಿ ಆಗಿದೆ ಹುಟ್ಟುಹಬ್ಬದ ನೆಪದಿಂದ, ನಾಳೆ ಬೆಳಿಗ್ಗೆ ಬೆಟ್ಟಾಭಿಷೇಕ ಮಾಡಿಬಿಡೋಣ. ಇವರಿಗೇನಾಗಿದೆ ಅಂದರೆ, ಎಲ್ಲಿ ಇನ್ನು ಕೈ ದೇಶಕ್ಕೆ ಸುದ್ದಿ ಹೋಗೋ ಮುಂಚೆ ಬೆಟ್ಟಾಭಿಷೇಕ ಆಗಬೇಕು. ತಮ್ಮ